ಸಾಕಾರಮಠದಲ್ಲಿದ್ದು ಇಂದಿನ ಡೇಟು 29/3/24 ಮೀಟೆ ಬಚ್ಚೆ ವಿಚಾರ ಸಾಗರ್ ಮಂಥನ್ ಕರ್ನೆ ಕೆ ಆದರ್ ಡಾಲು ಏಕಾಂತ ಮೇ ಸುಬೋ ಸುಬೋ ವಿಚಾರ ಸಾಗರ್ ಮಂಥನ್ ಕರು ತೊ ಅನೇಕ ನಯಿ ನಯಿ ಪಾಯಿಂಟ್ಸ್ ಬುದ್ಧಿ ಮೇ ಆಯ್ ಬಾಬಾ ತಿಳಿಸ್ತಾರೆ ಮದರಾದ ಮಕ್ಕಳೇ ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸವನ್ನು ಏಕಾಂತದಲ್ಲಿ ಬೆಳಗ್ಗೆ ಬೆಳಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಆಗ ಅನೇಕ ಹೊಸ ಹೊಸ ಪಾಯಿಂಟ್ಸು ಬುದ್ಧಿಯಲ್ಲಿ ಬರುತ್ತೆ. ಪ್ರಶ್ನೆಗಳೇ ಬಚ್ಚೋ ಕೋ ಅಪನೆ ಅವಸ್ಥಾ ಫಸ್ಟ್ ಕ್ಲಾಸ್ ಬನಾನಿ ಆಯ್ತೋ ಕಿನ್ ಕಿನ್ ಬಾತೋ ಕಾ ಸದಾ ಧ್ಯಾನ. ಮಕ್ಕಳು ತಮ್ಮ ಸ್ಥಿತಿಯನ್ನು ಫಸ್ಟ್ ಕ್ಲಾಸ್ ಆಗಿ ಮಾಡ್ಕೋಬೇಕು ಅಂದ ಮೇಲೆ ಯಾವ ಯಾವ ಮಾತುಗಳ ಮೇಲೆ ಸದಾ ಗಮನವನ್ನು ಇಟ್ಕೋಬೇಕಾಗಿದೆ? ಎರಡು ಉತ್ತರ ಆಗಿದೆ. ಮೊದಲನೇದು, ಏಕ್ ಬಾಬಾ ಜೋ ಸುನಾತೆ ವಹಿ ಸುನೋ ಬಾಕಿ ಇಸ್ ದುನಿಯಾ ಕಾ ಕುಚ್ ಭೀ ನಹೀ ಸು. ಒಬ್ಬ ಬಾಬಾ ಏನು ತಿಳಿಸ್ತಾರೆ ಅದನ್ನೇ ಕೇಳಿ, ಮಿಕ್ಕಿದ್ದು ಈ ಪ್ರಪಂಚದ ಯಾವುದೇ ವಿಷಯವನ್ನು ಕೇಳಬೇಡಿ. ಎರಡನೇದು, ಸಂಘಕ್ಕೆ ಸಂಭಾಲ್ ರಕೋ ಜೋ ಅಚ್ಚಿ ರೀತಿ ಧಾರಣ ಕರ್ತೆ ಧಾರಣಾ ಕರಾತೆ ಉನ್ಕಾಹಿ ಸಂಘ ಕರು ತ ಅವಸ್ಥಾ ಫಸ್ಲಾ ಸುಜೆ. ಸಂಘದ ಸಂಭಾಲನೆ ಮಾಡಿ, ಯಾರು ಚೆನ್ನಾಗಿ ಓದ್ತಾರೆ ಧಾರಣೆ ಮಾಡ್ತಾರೆ ಅವರ ಸಂಘವನ್ನೇ ಮಾಡಿ, ಸ್ಥಿತಿ ಫಸ್ಲಾ ಸಾಕು. ಕೈ ಬಚ್ಚೋಕೆ ಅವಸ್ಥಾ ಕೋ ದೇಖ್ ಬಾಬಾ ಕೋ ಕ್ಯಾಲ್ ಆತಾ ಕಿ ಡ್ರಾಮಾ ಮೇ ಕುಚ್ ಪರಿವರ್ತನ್ ಹೋ ಜಾಯ್. ಕೆಲವು ಮಕ್ಕಳ ಸ್ಥಿತಿಯನ್ನು ನೋಡಿ ತಂದೆಗೆ ಆಲೋಚನೆ ಬರುತ್ತೆ, ಡ್ರಾಮಾದಲ್ಲಿ ಏನಾದರೂ ಪರಿವರ್ತನೆ ಆಗಲಿ. ಪರಂತು ಫಿರ್ ಕೇತೆ ಈ ಬಿ ರಾಜಧಾನಿ ಸ್ಥಾಪನ ಹೋ, ಮತ್ತೆ ಅಂತಾರೆ ಇದು ಸಹ ರಾಜಧಾನಿ ಸ್ಥಾಪನೆ ಆಗಬೇಕಲ್ಲ. ಏಕೆ ಬೇಹದ ಕಾ ಬಾ ಬೇಹದ ಕೆ ಬಚ್ಚೋ ಕೋ ಬೈಕ್ ಸಂಜಾತೆ ವ ಪಡ. ಒಬ್ಬ ಅನಂತವಾದ ತಂದೆ ಅನಂತವಾದ ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ತಾರೆ ಅಥವಾ ಓದಿಸ್ತಾರೆ. ಬಾಕಿ ಮನುಷ್ ಜೋ ಕುಚ್ ಪಡ್ತೆ ಸುಂತೆ ವೋ ತುಮಕೋ ಸುನನಾ ಪಡ್ನಾ ಕುಚ್ ಭೀ ನಹಿ. ಬಾಕಿ ಮನುಷ್ಯರೆಲ್ಲ ಏನು ಓದ್ತಾರೆ ತಿಳಿಸ್ತಾರೆ ಅದೇನು ತಾವು ಓದೋದು ಅಥವಾ ಕೇಳೋದು ಅವಶ್ಯಕತೆ ಇಲ್ಲ. ಕ್ಯೋಕೆ ಎತ್ತೋ ಸಮಜ್ ಗಯೇ ಹೋ ಏಕೀಯೇ ಈಶ್ವರಿ ಪಡಾಯಿ ಹೇ ಜೋ ಅಭಿ ತುಮೇ ಪಡ್ಲ. ಯಾಕೆಂದರೆ ಇದನ್ನು ತಾವು ತಿಳ್ಕೊಂಡಿದ್ದೀರಾ, ಇದು ಒಂದು ಈಶ್ವರೀಯ ವಿದ್ಯೆ ಆಗಿದೆ, ಇದನ್ನು ನಾವು ಓದಬೇಕಾಗಿದೆ. ತುಮಕೋ ಸಿರ್ ಏಕ್ ಈಶ್ವರಿಗೆ ಪಡಾತೆ ಬಾಬಾ ಜೋ ಪಡಾತೆ ಸಿಕ್ಕಾತೆ ಊರಲ್ಲಿ ಪಡ್ಲ. ನಿಮಗೆ ಒಬ್ಬ ಈಶ್ವರನೇ ಓದಿಸ್ತಿದ್ದಾರೆ, ತಂದೆ ಏನು ಓದಿಸ್ತಾರೆ ತಿಳಿಸ್ಕೊಡ್ತಾರೆ ಅದು ಊರಲ್ಲಿ ಓದಬೇಕು ಓದಿಸ್ಬೇಕು. ವೋ ತೋ ಅನೇಕ ಪ್ರಕಾರ ಕಿ ಕಿತಾಬ್ ಲಿಖತೆ ಹೇ ಜೋ ಸಾರಿ ದುನಿಯಾ ಪಡ್ತೆ ಹೇ. ಹೊರಗಡೆ ಅನೇಕ ಪ್ರಕಾರದ ಪುಸ್ತಕಗಳನ್ನು ಬರೀತಾರೆ, ಅದಂತೂ ಇಡೀ ಪ್ರಪಂಚ ಓದತ್ತೆ. ಕಿತನಿ ಡೇರ್ ಕಿತಾಬಿ ಪಡ್ತೆ ಹೊಂಗೆ ಸಿರ್ ತುಮ್ ಬಚ್ಚೆ ಹಿ ಕೇತೆ ಹೋ ಏಕ್ ಸೇ ಹಿ ಸುನೋ ಔರ್ ವಹಿ ಔರೋಂಕೋ ಸುನಾವ್. ಅನೇಕ ಪ್ರಕಾರದ ಪುಸ್ತಕಗಳನ್ನು ಓದ್ತಾ ಇರ್ತಾರೆ. ನೀವು ಮಕ್ಕಳು ಮಾತ್ರ ಅಂತೀರಾ, ಒಬ್ಬರಿಂದ ಕೇಳಿ ಮತ್ತೆ ಇತರರಿಗೂ ತಿಳಿಸಿ. ಕ್ಯೋಕೆ ಉನ್ಸೆ ಜೋಕುತ್ ಸುನೆಂಗೆ ಉಸ್ಮೇ ಹಿ ಕಲ್ಯಾಣೆ ಬಾಕಿ ಡೇರ್ ಕಿತಾಬ್. ಯಾಕೆಂದರೆ ಅವರಿಂದ ನಾವೇನು ಕೇಳ್ತೀವಿ ಅದರಲ್ಲೇ ನಮ್ಮ ಕಲ್ಯಾಣ ಇದೆ. ಆ ರೀತಿ ಅನೇಕ ಪುಸ್ತಕಗಳಿವೆ. ನೈ ನೈ ನಿಕಲ್ತೆ ರೇತಿ ತುಮ್ ಜಾನ್ತೆ ಹೋ ರೈಟಿಯಸ್ತು ಏಕ್ ಬಾಬಾ ಹಿ ಸುನಾತೆ. ಹೊಸ ಹೊಸ ಪುಸ್ತಕಗಳು ಬಿಡುಗಡೆ ಆಗ್ತಾ ಇರುತ್ತೆ. ತಮಗಂತೂ ಗೊತ್ತಿದೆ ಸರಿಯಾದದ್ದು ಬಾಬಾ ಒಬ್ಬರೇ ತಿಳಿಸ್ತಾರೆ. ಬಸ್ ಉನ್ಸೇಗೆ ಸುನ್ನಾ ಬಾಬಾ ತೋ ಬಚ್ಚೋಂಕೋ ಬಹುತ್ ತೋಡಾ ಸಮಜಾತೆ ಉನ್ಕೋ ಡೀಟೇಲ್ ಮೇ ಸಮಜಾಕರ್ ಫಿರ್ ಬಿ ಏಕ್ ಹಿ ಬಾತ್ ಪರ್ ಆ ಜಾತೆ. ಅವರಿಂದನೇ ನಾವು ಕೇಳಬೇಕಾಗಿತ್ತು. ತಂದೆ ಮಕ್ಕಳಿಗೆ ಬಹಳಷ್ಟು ತಿಳಿಸ್ತಾರೆ, ಬಹಳಷ್ಟು ಡೀಟೇಲ್ ಆಗಿ ತಿಳಿಸ್ತಾರೆ, ಮತ್ತೆ ಒತ್ತೆ ಮಾತಿನ ಕಡೆಗೆ ಬಂದ್ಬಿಡ್ತಾರೆ. ಬಲ್ ಮನ್ಮನಾಭೋ ಅಕ್ಷರ್ ಬಾಬಾ ರೈಟ್ ಕೇತೆ ಪರಂತು ಬಾಬಾನೆ ಐಸೆ ಕಹಾನೆ. ಬಲೆ ಮನ್ಮನಾಭವ ಅನ್ನುವ ಅಕ್ಷರು ಬಾಬಾ ಸರಿಯಾಗಿ ತಿಳಿಸಿದ್ದಾರೆ, ಆದರೆ ತಂದೆ ಈ ರೀತಿ ತಿಳಿಸಿ. ಬಾಬಾ ತೋ ಕೇತೆ ಅಪನೇ ಕೋ ಆತ್ಮ ಸಮಜೋ ಮುಜ್ ಬಾಬಾ ಕೋ ಯಾದ್ ಕರೋ
और सृष्टि के आदि मध्य अंत ज्ञान जो सुनाया है वो धारण करो। ತಂದೆ ಎಂದು ತಿಳಿಸ್ತಾರೆ, ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನು ನೆನಪು ಮಾಡಿ. ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಜ್ಞಾನವನ್ನ ಏನ್ ತಿಳಿಸ್ತೀನಿ ಅದನ್ನ ಧಾರಣೆ ಮಾಡಿ. ಏವೇ ತುಂಬ ಬಚ್ಚೆ ಹೋ ಅಂಜು ದೇವತಾ ಬಂತೆ ವಹಿ ಫಿ ವೃದ್ಧಿಕೋ ಪಾತೇರ. ಇದಂತೂ ತಮಗೆ ಗೊತ್ತಿದೆ, ನಾವೇನು ದೇವತೆ ಆಗಿದ್ದೀವಿ ಮತ್ತೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಬಚ್ಚೋಂಕು ಮೂಲ ವತನ್ ಬಿ ಯಾದ ಹೇ ಫಿ ನೈ ದುನಿಯಾ ಬಿ ಯಾದ. ಮಕ್ಕಳಿಗೆ ಮೂಲ ವತನು ನೆನಪಿದೆ ಮತ್ತೆ ಹೊಸ ಪ್ರಪಂಚನೂ ನೆನಪಿದೆ. ಪೆಹ್ಲೆ ಹೇ ಉಂಚ್ತೆ ಉಂಚ್ ಬಾ ಫಿರ್ ಯೇ ನೈ ದುನಿಯಾ ಜಿಸ್ಮೇ ಯೇ ಲಕ್ಷ್ಮೀ ನಾರೇ ಉಂಚ್ತೆ ಉಂಚ್ ರಾಜ್ ಕರ್ನೆ ವಾಲೆ ಹೇ. ಚಿತ್ರ ತೋ ಜರೂರ್ ಚಾಹಿಯೇ. ಮೊಟ್ಟ ಮೊದಲು ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆ, ನಂತರ ಈ ಹೊಸ ಪ್ರಪಂಚ, ಅದರಲ್ಲೂ ಲಕ್ಷ್ಮೀನಾರಾಯಣ ಶ್ರೇಷ್ಠಕ್ಕಿಂತ ಶ್ರೇಷ್ಠವನ್ನ ರಾಜ್ಯ ಮಾಡ್ತಾರೆ. ಚಿತ್ರನು ಅವಶ್ಯಕತೆ ಇದೆ ಅಲ್ಲ. ತೋ ಯೇ ಬಾಕಿ ನಿಶಾನಿ ರಹ ಗಯಿ ಯಹಿ ಏಕ್ ಚಿತ್ರ ಹೇ ರಾಮ್ ಕಾ ಭಿ ಹೇ ಪರಂತು ರಾಮ್ ರಾಜ್ಯ ತೋ ಹೇವನ್ ನಹಿ ಕಹಿ ವೋ ಹೈ ಹಿ ಸಮೀ. ಬಾಕಿ ಅನೇಕ ಚಿಹ್ನೆಗಳು ಉಳ್ಕೊಂಡಿದ್ದಾವೆ. ಈ ಚಿತ್ರ ಆಗಿದೆ ಒಂದೇ ಒಂದು ರಾಮಂದು ಚಿತ್ರ ಇದೆ, ಆದರೆ ರಾಮರಾಜ್ಯಕ್ಕೆ ಸ್ವರ್ಗ ಅಂತ ಹೇಳೋದಿಲ್ಲ, ಅದು ಸೆಮಿ ಸ್ವರ್ಗ ಆಗಿದೆ. ಆ ಊಂಚತೆ ಊಂಚ್ ಬಾ ಪಡಾರೆ ಇಸ್ಮೇ ಕಿತಾಬ್ ಆದಿಕ್ಕೆ ಕೋಯಿ ಜರೂರತ್. ಈಗ ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆ ಓದಿಸ್ತಾ ಇದ್ದಾರೆ, ಇದರಲ್ಲಿ ಪುಸ್ತಕಗಳ ಅವಶ್ಯಕತೆ ಇಲ್ಲ. ಏ ಕಿತಾಬ್ ಆದಿ ಕುಚುಬಿ ಚಲ್ನಿ ನೆಹಿ ಜೋ ದೂಸರೆ ಜನಮೇ ಪಡ್ ಸಕೆ. ಯೇ ಪಡಾಯಿ ಇಸ್ ಜನಮ್ ಕೆ ಲಿಯೇ ಹೇ ಯೇ ಅಮರ್ ಕತಾಬಿ ಹೇ. ಈ ಪುಸ್ತಕಗಳೇನು ಮುಂದೆ ನಡೆಯಲ್ಲ, ಬೇರೆ ಜನ್ಮದಲ್ಲಿ ಓದ್ಕೊಳ್ಳೋಣ ಅಂದರೆ. ಈ ವಿದ್ಯೆ ಈ ಜನ್ಮಕ್ಕೋಸ್ಕರ ಆಗಿದೆ, ಇದು ಅಮರ ಕಥೆನೂ ಆಗಿದೆ. ನರ್ಸೇ ನಾರಾಯಣ್ ಬನನೇಕಿ ಶಿಕ್ಷಾ ಬಿ ಬಾಬಾ ದೇತೇ ಹೇ ನೈ ದುನಿಯಾ ಕೇಲಿ ಬಚ್ಚೆ ಚೌರಾಸಿ ಕಾ ಚಕ್ರ ಕೋ ಬಿ ಜಾನ್ ಗೇ. ಯೇ ಪಡಾಯಿ ಕಾ ಸಮಯ ಹೇ. ನರನಿಂದ ನಾರಾಯಣ ಆಗುವ ಶಿಕ್ಷಣವನ್ನ ತಂದೆ ಕೊಡುತ್ತಿದ್ದಾರೆ ಹೊಸ ಪ್ರಪಂಚಕ್ಕೋಸ್ಕರ. ಮಕ್ಕಳು 84 ಜನ್ಮದ ಚಕ್ರವನ್ನು ಅರ್ಥ ಮಾಡಿಕೊಂಡಿದ್ದೀರಾ, ಇದು ವಿದ್ಯೆಯ ಸಮಯ ಆಗಿದೆ. ಬುದ್ಧಿ ಮೇ ಮಂಥನ್ ಚಲನಾ ಚಾಹಿಯೆ ತುಮಕೋ ಔರೋಂಕೋ ಭಿ ಪಡಾನಾ ಹೇ ಸವೇರಿ ಉಠ್ ವಿಚಾರ್ ಸಾಗರ್ ಮಂಥನ್ ಕರ್. ಬುದ್ಧಿಯಲ್ಲಿ ಚಿಂತನೆಯನ್ನ ಮಾಡಬೇಕು, ತಾವು ಇತರರಿಗೂ ಓದಿಸ್ಬೇಕಾಗಿ. ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನವನ್ನ ಮಾಡಿ. ಸವೇರೆ ಹಿ ವಿಚಾರ ಸಾಗರ ಮಂಥನ್ ಅಚ್ಚಾ ಹೋತಾ ಜೋ ಸಮಜಾನೆ ವಾಲೆ ಹೊಂಗೆ ಉನೂಕಾಗಿ ಮಂಥನ್ ಹೊಂಗೆ. ಬೆಳಗ್ಗೆ ವಿಚಾರ ಸಾಗರ ಮಂಥನ ತುಂಬ ಚೆನ್ನಾಗಿ ನಡೆಯುತ್ತೆ. ಯಾರು ತಿಳಿಸೋರು ಇರ್ತಾರೆ ಅವರಿಗೆ ಮಂಥನ ಚೆನ್ನಾಗಿರುತ್ತೆ. ಟಾಪಿಕ್ಸ್ ಪಾಯಿಂಟ್ಸ್ ಆದಿ ನಿಕಲ್ತಿ ಭಕ್ತಿ ಮಾರಕ್ಕಿ ಬಾತೆ ಜನ್ಮ ಜನ್ಮಾಂತರ್ ಸುನಿ. ಟಾಪಿಕ್ಸ್ ಪಾಯಿಂಟ್ಸ್ ಎಲ್ಲ ಹೊರಗಡೆ ಬರುತ್ತೆ. ಭಕ್ತಿ ಮಾರ್ಗದ ಮಾತುಗಳು ಜನ್ಮ ಜನ್ಮಾಂತರ ಕೇಳಿದ್ರಿ. ಈ ಜ್ಞಾನ ಜನ್ಮ ಜನ್ಮಾಂತರ ನಹಿ ಸುನೆಂಗೆ ಏ ಬಾಪ್ ಏಕಿ ಬಾರ್ ಸುನಾತೆ ಫಿರ್ ಏ ನಾಲೆಜ್ ತುಮಕೋ ಬಿ ಭೂಲ್ ಜ. ಈ ಜ್ಞಾನ ಜನ್ಮ ಜನ್ಮಾಂತರ ಕೇಳೋದಿಲ್ಲ, ಒಬ್ಬ ಬಾಬಾನೇ ತಿಳಿಸಿದರೆ ಈ ಜ್ಞಾನ ನೀವು ಸಹ ಮರ್ತೋಗ್ಬಿಡ್ತೀರಾ. ಭಕ್ತಿ ಮಾರ್ಗಕ್ಕೆ ಕಿತನಿ ಕಿತಾಬೆ ಹೇ ವಿಲಾಯತ್ ಸೇವಿ ಆತಿ ಹೇ ಈ ಸಬ್ ಕತಂ ಹೋನೆ. ಭಕ್ತಿ ಮಾರ್ಗದ ಎಷ್ಟೊಂದು ಪುಸ್ತಕಗಳಿದೆ, ವಿದೇಶದಿಂದಲೂ ಬರ್ತಾ ಇರುತ್ತೆ, ಇವೆಲ್ಲೂ ಸಮಾಪ್ತಿ ಆಗಲೇಬೇಕು. ಸತ್ಯುಗ್ ಮೇ ತೋ ಕೋಯಿ ಕಿತಾಬ್ ಆದಿಗೆ ದರ್ಕಾರ್ ನಹಿ ಈ ಸಬ್ ಕಲಿಯುಗಿ ಸಾಮಗ್ರಿ. ಸತ್ಯುಗದಲ್ಲಿ ಈ ಪುಸ್ತಕಗಳ ಅವಶ್ಯಕತೆನೇ ಇರಲ್ಲ, ಇವೆಲ್ಲನೂ ಸಹ ಕಲಿಯುಗದ ವಸ್ತುಗಳಾಗಿದೆ. ಯಹ ಜೋ ಕುಚ್ ತುಮ್ ದೇಖತೆ ಹೋ ಹಾಸ್ಪಿಟಲ್ ಜೈಲ್ ಜರ್ಜ್ ಆದಿ ವಹ ಕುಚ್ ಬಿ ನಹಿ ಹೋಂಗೆ ವೋ ದುನಿಯಾ ಹಿ ದೂಸರೆ ಹೋ. ಇಲ್ಲಿ ತಾವೆಲ್ಲ ಏನ್ ನೋಡ್ತಿದ್ದೀರಾ, ಹಾಸ್ಪಿಟಲ್ ಜೈಲ್ ಜರ್ಜು ಇವು ಇದೇನು ಸಹ ಅಲ್ಲಿ ಇರೋದಿಲ್ಲ, ಆ ಪ್ರಪಂಚನೇ ಮತ್ತೊಂದಾಗಿದೆ.
दुनिया तो यही है परंतु नई और पुरानी में फर्क तो जरूर होगा, उसको कहा जाता स्वर्ग। ಪ್ರಪಂಚ ಅಂತೂ ಇದೇ ಆಗಿದೆ. ಹೊಸದು ಮತ್ತೆ ಹಳೆಯದ್ರಲ್ಲಿ ಬಹಳಷ್ಟು ವ್ಯತ್ಯಾಸ ಇರುತ್ತೆ, ಅದಕ್ಕೆ ತಿಳಿಸಲಾಗತ್ತೆ ಸ್ವರ್ಗ. ವಹಿ ದುನಿಯಾ ಫಿರ್ ನರಕ್ ಬಂದಿ ಮುಕ್ಸೆ ಕೇತೆ ಫಲಾನ ಸ್ವರ್ಗವಾಸಿ ಹೋ. ಅದೇ ಪ್ರಪಂಚ, ನಂತರ ನರಕ ಆಗ್ಬಿಡುತ್ತೆ. ಬಾಯಿಂದ ತಿಳಿಸ್ತಿರ್ತಾರೆ ಇವರು ಸ್ವರ್ಗವಾಸಿ ಆದರು. ಸನ್ಯಾಸಿ ಕೇಳಿಯೇ ಕೇಂಗೆ ಬ್ರಹ್ಮ ಮೇ ಲೀನ್ ಹುಯೇ ನಿರ್ವಾಣ ಗಯ ಪರಂತು ನಿರ್ವಾಣ ಮೇ ಕೋಯಿ ಜಾತಾ ನಹಿ. ಸನ್ಯಾಸಿಗಳಿಗೋಸ್ಕರ ಹೇಳಾಗತ್ತೆ, ಬ್ರಹ್ಮನಲ್ಲಿ ಲೀನ ಆದ ನಿರ್ವಾಣ ಹೋದ್ರು, ಆದರೆ ನಿರ್ವಾಣ ಯಾರು ಹೋಗೋದಿಲ್ಲ. ತುಂ ಜಾನ್ತೆ ಹೋ ಏ ರುದ್ರ ಮಾಲಾ ಕೈಸೆ ಬನಿ ರುಂಡ ಮಾಲಾ ಭೀ ಹೇ. ವಿಷ್ಣು ಕಿ ರಾಜಧಾನಿ ಕಿ ಮಾಲಾ ಬಂತಿ ಹೇ. ತಮಗೆ ಗೊತ್ತಿದೆ ರುದ್ರ ಮಾಲೆ ಯಾವ ರೀತಿ ಆಗತ್ತೆ. ರುಂಡ ಮಾಲೆನೂ ಇದೆ, ವಿಷ್ಣುವಿನ ರಾಜಧಾನಿಯ ಮಾಲೆ ತಯಾರಾಗತ್ತೆ. ಆ ಮಾಲಾಕೆ ರಾಸ್ ಕೋ ತುಂ ಬಚ್ಚೆ ಹೀ ಜಾನ್ತೆ ಹೋ ನಂಬರ್ ವಾರ್ ಪಡಾಯಿ ಅನುಸಾರ ಹಿ ಮಾಲಾ ಮೇ ಪಿರೋಯೇ ಜಾತೆ ಹೇ. ಮಾಲೆಯ ರಹಸ್ಯನೂ ಸಹ ತಾವು ಮಕ್ಕಳಿಗೆ ತಿಳ್ಕೊಂಡಿದ್ದೀರ. ನಂಬರ್ ವಾರ್ ವಿದ್ಯೆಯ ಅನುಸಾರ ಮಾಲೆಯಲ್ಲಿ ಬರ್ತೀರ. ಪೈಲೆ ಪೈಲೆ ಏ ನಿಶ್ಚಯ ಚಾಯೇ ಏ ಈಶ್ವರಿ ಪಡಾಯಿ ಹೇ ವ ಸುಪ್ರೀಂ ಬಾಬಾ ಅವರ್ ಸುಪ್ರೀಂ ಶಿಕ್ಷಕ ಬಿ. ಮೊಟ್ಟ ಮೊದಲು ಈ ನಿಶ್ಚಯ ಅವಶ್ಯಕತೆ ಇದೆ, ಇದು ಈಶ್ವರಿಯ ವಿದ್ಯೆ. ಈಶ್ವರನೇ ಓದಿಸ್ತಾರೆ, ಅವರು ಪರಮತತ್ವ ಪರಮ ಶಿಕ್ಷಕರಾಗಿದ್ದಾರೆ. ತುಮಾರೇ ಬುದ್ಧಿ ಮೇ ಜೋ ನಾಲೆಜ್ ಹೇ ವಹಿ ಔರೋಂಕೋ ದೇನಿ ಹೇ ಆಪ್ ಸಮಾನ್ ಬನಾನ. ತಮ್ಮ ಬುದ್ಧಿಯಲ್ಲಿ ಏನು ಜ್ಞಾನ ಇದೆ ಅದನ್ನು ಇತರರಿಗೆ ಕೊಡಬೇಕು, ನಿಮ್ಮ ಸಮಾನ ಮಾಡ್ಕೋಬೇಕಾಗಿದೆ. ವಿಚಾರ ಸಾಗರ್ ಮಂಥನ್ ಕರ್ನಾ ಹೇ ಅಖಬಾರು ಮೇ ಬಿ ಸವೇರೆ ನಿಕಲ್ತಿ. ಓ ಕಾಮನ್ ಬಾತ್ ಹೇ ಏ ತೋ ಏಕೇಕ್ ಬಾತ್ ಲಾಖೋ ರುಪಿಯ ಕಿ. ವಿಚಾರ ಸಾಗರ ಮಂಥನ ಮಾಡಬೇಕು, ನ್ಯೂಸ್ ಪೇಪರು ಸಹ ಬೆಳಗ್ಗೆ ಬರುತ್ತೆ, ಅದರಲ್ಲಂತೂ ಕಾಮನ್ ಮಾತುಗಳಿರುತ್ತೆ. ಇಲ್ಲಂತೂ ಒಂದೊಂದು ಲಕ್ಷಾಂತರ ರೂಪಾಯಿದು ಆಗಿದೆ. ಕೊಯಿ ಅಚ್ಚೆ ತರ ಸಮಜ್ತೆ ಕೊಯಿ ಕಮ್ ಸಮಜ್ತೆ ಸಮಜ್ದೆ ಅವ್ರ ಸಮಜಾನೆಗೆ ಅನುಸಾರಿ ಪೇ ನೈ ದುನಿಯಾ ಮೇ ಪದ ಮಿಲಿಂಗ. ಕೆಲವರು ತುಂಬ ಚೆನ್ನಾಗಿ ತಿಳ್ಕೊತಾರೆ, ಕೆಲವರು ಕಡಿಮೆ ತಿಳಿಸ್ತಾರೆ. ತಿಳ್ಕೊಂಡು ತಿಳಿಸುವ ಅನುಸಾರನೇ ಹೊಸ ಪ್ರಪಂಚದ ಪದವಿನೂ ಸಿಗುತ್ತೆ. ವಿಚಾರ ಸಾಗರ್ ಮಂಥನ್ ಕರ್ನೆ ಮೇ ಬಡಾ ಏಕಾಂತ ಚಾಯಿ. ರಾಮ್ ತೀರ್ಥ ಕೇಳಿ ಬತಾತೆ ಜಬ್ ಲಿಖ್ತಾ ತಾ ಚೋಲೆ ಕೋ ಕಹಾ ದೋ ಮೈಲ್ ದೂರ್ ಹೋ ಜಾವು ನೈ ತೋ ವೈಬ್ರೇಷನ್ ಆಯ. ವಿಚಾರ ಸಾಗರ ಮಂಥನ ಮಾಡೋದಕ್ಕೂ ಬಹಳ ಏಕಾಂತತೆ ಅವಶ್ಯಕತೆ ಇದೆ. ರಾಮ ತೀರ್ಥನಿಗೋಸ್ಕರ ತಿಳಿಸ್ತಾರೆ, ಆತ ಬರೆಯುವಾಗ ತನ್ನ ಶಿಷ್ಯನಿಗೆ ಹೇಳ್ತಿದ್ರು, ನೀನು 2 ಮೈಲಿ ದೂರ ಹೋಗು, ಇಲ್ಲ ಅಂದರೆ ವೈಬ್ರೇಷನ್ ಬರುತ್ತೆ. ತುಮ್ ಆ ಪರ್ಫೆಕ್ಟ್ ಬನ್ ರಹೇ ಹೋ ಸಾರಿ ದುನಿಯಾ ಕಿ ಹೇ ಡಿಫೆಕ್ಟ್ ಬುದ್ಧಿ ತುಮ್ ಇಸ್ ಪಡಾಯಿ ಸೆ ಏ ಲಕ್ಷ್ಮೀ ನಾರಾಯಣ್ ಬಂತೆ. ಕಿತ್ನಾ ಊಂಚಿ ಪಡಾಯಿ ಹೇ ನಾ ಪರಂತು ನಂಬರ್ ವಾರ್ ಬಿಟಾ ನಹಿ ಸಕ್ತಿ. ಈಗ ತಾವು ಪರ್ಫೆಕ್ಟ್ ಆಗ್ತಿದ್ದೀರಾ, ಇಡೀ ಪ್ರಪಂಚ ಡಿಫೆಕ್ಟ್ ಬುದ್ಧಿ ಆಗಿದೆ. ನೀವು ವಿದ್ಯೆಯಿಂದ ಲಕ್ಷ್ಮೀನಾರಾಯಣ ಆಗ್ತೀರಾ, ಎಷ್ಟು ಉನ್ನತವಾದ ವಿದ್ಯೆ ಆಗಿದೆ. ಆದರೂ ನಂಬರ್ ವಾರ್ ಕೂರ್ಸಕ್ಕಂತೂ ಆಗಲ್ವಲ್ಲ. ಪಿಚಾಡಿ ಮೇ ಬೈಟ್ನೆ ಸೆ ಫಾಗ್ ಹೋ ಜಾಯಂಗೆ ಗುಟ್ಕಾ ಕಾಯಂಗೆ ವಾಯುಮಂಡಲ್ ಖರಾಬ್ ಕರೆಂಗೆ. ಅಂತ್ಯದಲ್ಲಿ ಕುತ್ಕೊಂಡಾದಾಗ ಮರೆಯಾಗ್ಬಿಡ್ತಾರೆ, ತೂಗುಡಿಸ್ತಿರ್ತಾರೆ, ವಾಯುಮಂಡಲವನ್ನು ಕೊಳಕಾಗಿ ಮಾಡಿಬಿಡ್ತಾರೆ. ಯೋ ತೋ ಲಾ ಕೇತಾ ನಂಬರ್ ವಾರ್ ಬಿಟಾನಾ ಚಾಯೇ ಪರಂತು ಇನ್ ಬಾತೋಂಕೋ ಗೂಡ್ ಜಾನೆ ಗೂಡ್ ಕಿ ಗೋತ್ರಿ ಜಾನೆ ಏ ಹೇ ಬಹುತ್ ಉಂಚಿ ನಾಲೆಜ್. ಆ ರೀತಿ ನೋಡಿದಾಗ ನಿಯಮ ಹೇಳುತ್ತೆ ನಂಬರ್ ವಾರ್ ಕೂರಿಸ್ಬೇಕು ಅಂತ. ಆದರೆ ಈ ಮಾತುಗಳು ಬೆಲ್ಲದ ಚೀಲಕ್ಕೆ ಗೊತ್ತಿದೆ. ಇದಂತೂ ಬಹಳ ಉನ್ನತವಾದ ಧ್ಯಾನ ಆಗಿದೆ ಅಲ್ಲ. ತುಮಾರಿ ಅಲಗ್ ಅಲಗ್ ಕ್ಲಾಸ್ ತೋ ನಹಿ ಕರ್ ಸಕ್ತೆ ವಾಸ್ತವ ಮೇ ತುಮಕೋ ಕ್ಲಾಸ್ ಮೇ ಇಸ್ ತರ ಬಿಠಾನಾ ಚಾಯೇ ಜೋ ಅಂಗ ಅಂಗ ಸೇ ನಾಲ.
ನಿಮಗೆ ಬೇರೆ ಬೇರೆ ಕ್ಲಾಸ್ ಅಂತೂ ಮಾಡ್ಸೋಕ್ಕಾಗಲ್ಲ. ವಾಸ್ತವದಲ್ಲಿ ನಿಮ್ಮ ಕ್ಲಾಸಲ್ಲಿ ಯಾವ ರೀತಿ ಕೂರಿಸ್ಬೇಕು? ಒಬ್ಬರ ಅಂಗಾಂಗಗಳು ಇನ್ನೊಬ್ಬರಿಗೆ ತಾಕಬಾರದು, ಆ ರೀತಿ ಕೂರಿಸ್ಬೇಕಾಗಿ. ಮೈಕ್ ಪರ್ ತೋ ದೂರ್ ಭೀ ಆವಾಜ್ ಸುನ್ ಸಕ್ತೆ ಹೋ, ಬಾಬಾ ಕೇತೆ ಇಸ್ ದುನಿಯಾ ಕಾ ತುಮ್ ಅವ್ರ ಕುಚ್ ಭಿ ನಾ ಸುನೋ ನಾ ಪಡ್. ಮೈಕಿಂದ ದೂರದವರೆಗೂ ಶಬ್ದವನ್ನು ಕೇಳಬಹುದಾಗಿದೆ. ಬಾಬಾ ಅಂದರೆ ಈ ಪ್ರಪಂಚದಲ್ಲಿ ತಾವು ಏನು ಕೇಳಬೇಡಿ, ಓದಬೇಡಿ. ಉನೋ ಕಾ ಸಂಘಮೇ ನಾ ಕರೋ ಜೋ ಅಚ್ಚಿ ತರ ಪಡ್ತೆ ಉನ್ಕಾ ಹಿ ಸಂಘ ಕರ್ನಾಚ. ಅವರ ಸಂಘವನ್ನು ಮಾಡಬೇಡಿ. ಯಾರು ಚೆನ್ನಾಗಿ ಓದ್ತಾರೆ ಅವರ ಸಂಘವನ್ನೇ ಮಾಡಬೇಕಾಗಿದೆ. ಜಹಾ ಅಚ್ಚಿ ಸರ್ವಿಸೆ ಜೇಸಿ ಮ್ಯೂಸಿಯಂ ಆದಿ ಹೇ ತೋ ವಹ ಬಹು ತೀಕಿ ಯೋಗಯುಕ್ತ ಬಚ್ಚಿ ಚಾಯ್. ಎಲ್ಲಿ ಒಳ್ಳೆ ಸೇವೆ ಇದೆ, ಮ್ಯೂಸಿಯಂ ಎಲ್ಲ ಇದೆ, ಅಲ್ಲಿ ಬಹಳ ತೀಕ್ಷ್ಣವಾದ ಯೋಗಯುಕ್ತ ಮಕ್ಕಳ ಅವಶ್ಯಕತೆ ಇದೆ. ಏವಿ ಬಾಬಾ ಸಮಜಾತಿ ಡ್ರಾಮಾ ಬುನಾ ಹುವಾ ಹೇ ಕಭಿ ಕಭಿ ಬಾಬಾ ಸೋಚತೆ ಕುಚ್ ಡ್ರಾಮಾ ಮೇ ಚೇಂಜ್ ಹೋ ಜಾಯ್ ಪರಂತು ಚೇಂಜ್ ಹೋ ನಹಿ ಸಕ್ತಾ ಯೇ ಬನಾ ಬನಾಯಾ ಖೇಲ್ ಹೇ. ಇದು ಸಹ ಬಾಬಾ ತಿಳಿಸ್ತಾರೆ, ಡ್ರಾಮಾ ತಯಾರಾಗಿದೆ, ಕೆಲವೊಂದು ಸಲ ಯೋಚನೆ ಬರುತ್ತೆ ಈ ಡ್ರಾಮಾ ಚೇಂಜ್ ಆಗ್ಬಿಡ್ಲಿ ಅಂತ, ಆದರೆ ಚೇಂಜ್ ಆಗೋದಿಲ್ಲ. ಇದು ಮಾಡಿ ಮಾಡಿರುವ ಆಟ ಆಗಿದೆ. ಬಚ್ಚೋಕೆ ಅವಸ್ಥಾ ಕೋದೆ ಕ್ಯಾಲ್ ಆಟ ಕುಚ್ ಚೇಂಜ್ ಹೋ ಜಾಯೇ ಕ್ಯಾ ಐಸೆ ಐಸೆ ಸ್ವರಗ್ನೆ ಚಲೇಂಗೆ. ಮಕ್ಕಳ ಸ್ಥಿತಿಯನ್ನು ನೋಡಿ ಆಲೋಚನೆ ಬರುತ್ತೆ, ಏನಾದರೂ ಪರಿವರ್ತನೆ ಆಗಬೇಕು, ಇಂತಿಂಥವರು ಸ್ವರ್ಗಕ್ಕೆ ಬರ್ತಾರಾ? ಫಿರ್ ಕ್ಯಾಲ್ ಆತ ಸ್ವರಗ್ ಮೇ ತೋ ಸಾರಿ ರಾಜಧಾನಿ ಚಾಯೇ ಕೊಯಿ ದಾಸ್ ದಾಸಿಯ ಚೆಂಡಾಲ್ ಆದೇವಿ ಹೋಂಗೆ. ನಂತರ ಆಲೋಚನೆ ಬರುತ್ತೆ, ಸ್ವರ್ಗದಲ್ಲಿ ಇಡೀ ರಾಜಧಾನಿ ಬೇಕು. ಕೆಲವರು ದಾಸದಾಸಿಗಳು ಚೆಂಡಾಲರು ಎಲ್ಲರೂ ಇರ್ತಾರಲ್ಲ. ಡ್ರಾಮಾ ಮೇ ಕುಚ್ ಚೇಂಜ್ ನಹಿ ಹೋ ಸಕ್ತಾ ಭಗವಾನ್ ವಾಜ್ ಏ ಡ್ರಾಮಾ ಬನಾ ಹುವಾ ಹೇ ಇಸ್ಕೋ ಮೇ ಬಿ ಚೇಂಜ್ ನಹಿ ಕರ್ ಸಕ್ತ. ಡ್ರಾಮಾ ಎಂದೂ ಸಹ ಚೇಂಜ್ ಆಗೋದಿಲ್ಲ. ಭಗವಂತನ ಮಹಾವಾಕ್ಯ ಈ ಡ್ರಾಮಾ ತಯಾರಾಗಿದೆ, ಇದನ್ನು ನಾನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಗವಾನ್ ಕೆ ಊಪರ್ ತೋ ಕೋಯಿ ಭೀ ಹೈ ನಹಿ ಮನುಷ್ಯ ತೋ ಕೇ ದೇತೆ ಭಗವಾನ್ ಕ್ಯಾ ನಹಿ ಕರ್ ಸಕ್ತ ಪರಂತು ಭಗವಾನ್ ಖುದ್ ಕೇತೆ ಮೇ ಕುಚ್ ನಹಿ ಕರ್ ಸಕ್ತ. ಭಗವಂತನಿಗೂ ಮೇಲೆ ಬೇರೆ ಯಾರೂ ಇಲ್ಲ. ಮನುಷ್ಯರಂತರೇ ಭಗವಂತ ಏನಿಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಭಗವಂತ ಸ್ವಯಂ ಹೇಳ್ತಾರೆ, ನಾನು ಏನು ಮಾಡೋಕ್ಕೆ ಆಗೋದಿಲ್ಲ. ಏ ಬನಾ ಬನಾಯ ಕೇಳಹೆ ವಿಘ್ನ ಪಡ್ತೆ ಕುಚ್ ಭೀ ನಹಿ ಕರ್ ಸಕ್ತೆ ಡ್ರಾಮಾ ಮೇ ನೊಂದಹೆ ಮೇ ಕ್ಯಾ ಕರ್ ಸಕ್ತಾ ಹೂ. ಇದು ಮಾಡಿ ಮಾಡಿರುವ ಆಟ ಆಗಿದೆ, ವಿಘ್ನಗಳು ಬೀಳತ್ತೆ, ಏನು ಮಾಡೋಕ್ಕಾಗಲ್ಲ. ಡ್ರಾಮಾದಲ್ಲಿ ಎಲ್ಲ ಫಿಕ್ಸ್ ಇದೆ, ನಾನ್ ತಾನೇ ಏನ್ ಮಾಡಕ್ ಸಾಧ್ಯ? ಬಹುತ್ ಬಚ್ಚಿಯ ಪುಕಾರ್ತಿ ಅಮಕೋ ಬಚಾವೋ ಅಬ್ ಬಾಬಾ ಕ್ಯಾ ಕರಿಂಗೆ. ಅನೇಕ ಮಂದಿ ಮಕ್ಕಳು ಕೂಗ್ತಿರ್ತಾರೆ, ಬಾಬಾ ನಮ್ಮನ್ನ ರಕ್ಷಣೆ ಮಾಡಿ. ತಂದೆ ತಾನೇ ಏನ್ ಮಾಡಕ್ ಸಾಧ್ಯ? ಬಾ ಕಹದೇಂಗೆ ಡ್ರಾಮಾ ಕಿ ಬಾವಿ ಏತೋ ಬನಾ ಬನಾಯ ಡ್ರಾಮಾ. ಬಾಬಾ ಅಂದ್ಬಿಡ್ತಾರೆ, ಡ್ರಾಮಾ ಇಚ್ಛೆ, ಇದೆಲ್ಲ ಮಾಡಿ ಮಾಡಿರುವ ಡ್ರಾಮಾ ಆಗಿದೆ. ಐಸೆ ಮತ್ ಸಮಜೋ ಭಗವಾನ್ ಕಿ ಬಾವಿ ಹೇ ಭಗವಾನ್ ಕಿ ಹಾತ್ ಮೇ ಹೋತಾ ತೋ ಸಮಜೋ ಕೋಯಿ ಅನನ್ಯ ಶರೀರ ಛೋಡ್ ದೇತೆ ಉನ್ಕೋ ಭೀ ಬಚಾ ದೇತೆ. ಆ ರೀತಿ ತಿಳ್ಕೋಬೇಡಿ, ಇದು ಭಗವಂತನ ಇಚ್ಛೆ ಅಂತ, ಭಗವಂತನ ಕೈಯಲ್ಲಿ ಇರೋದಾಗಿದ್ರು ತಿಳ್ಕೊಳ್ಳಿ. ಅನನ್ಯ ಆದವರು ಶರೀರವನ್ನು ಬಿಟ್ಟರೆ ಅವರನ್ನು ಬಚಾವ್ ಮಾಡ್ತಿದ್ರು. ಐಸೆ ಬಹುತೋಕೆ ಸಂಶಯ ಆತ ಭಗವಾನ್ ಪಡಾತೆ ಅಗರ್ ಭಗವಾನ್ ಕೆ ಬಚ್ಚೆ ತೋ ಕ್ಯಾ ಭಗವಾನ್ ಭೀ ಅಪನೇ ಬಚ್ಚೋ ಕೋ ನಹಿ ಬಚಾ ಸಕ್ತೆ ಬಹುತ್ ಉಲ್ಲಾನ ಲೇತೆ. ಈ ರೀತಿ ಬಹಳಷ್ಟು ಜನಕ್ಕೆ ಸಂಶಯ ಬರುತ್ತೆ. ಭಗವಂತನೇ ಓದಿಸ್ತಾರೆ, ಭಗವಂತನ ಮಕ್ಕಳಾದ ಮೇಲೆ ಭಗವಂತ ತನ್ನ ಮಕ್ಕಳನ್ನು ಬಚಾವ್ ಮಾಡೋಕ್ಕಾಗಲ್ವಾ, ಈ ರೀತಿ ತೆಗಿಳಿಕೆಯನ್ನು ಮಾಡ್ತಿರ್ತಾರೆ. ಕಹತೆ ಹೇ ಐಸೆ ಸಾಧು ಲೋಕ ತೋ ಕಿಸ್ಕೆ ಪ್ರಾಣೋಂಕೋ ಬಚಾ ಸಕ್ತೆ ಪ್ರಾಣ ಫಿರ್ಸೆ ಆ ಜಾತೆ
ಚಿತಾ ಸೆ ಬಿ ಉಡ್ ಆತೆ. ಅಂದರೆ ಇಂತಹ ಸಾಧುಗಳು ಬೇರೆಯವರ ಪ್ರಾಣವನ್ನು ಬಚಾವ್ ಮಾಡ್ತಾರೆ. ಪ್ರಾಣ ಬಂದ್ಬಿಡತ್ತೆ, ಚಿತೆಯಿಂದಲೂ ಎದ್ದು ಬರ್ತಾರೆ. ಫಿರ್ ಕಹೆಂಗೆ ಈಶ್ವರ್ನೆ ಲೌಟಾ ದಿಯಾ, ಕಾಲ್ ಲೇ ಆಗಯಾ ಉಸ್ ಪರ್ ಪ್ರಭುನೇ ರಹಂ ಕಿಯಾ. ಮತ್ತೆ ಅಂತಿರ್ತಾರೆ, ಈಶ್ವರ ಹಿಂದಕ್ಕೆ ಕಳಿಸ್ಬಿಟ್ರು, ಸಮಯ ಕರ್ಕೊಂಬಂತು, ಪ್ರಭುವಿನ ದಯೆ ಆಯಿತು. ಬಾ ಸಮಜಾತೆ ಜೋ ಕುಚ್ ಡ್ರಾಮಾ ಮೇ ನೋಂದ ಹೇ ವಹಿ ಹೋತಾ ಬಾಬಿ ಕುಚ್ ನಹಿ ಕರ್ ಸಕ್ತಾ. ತಂದೆ ತಿಳಿಸ್ತಾರೆ, ಏನೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ ಅದೇ ಆಗತ್ತೆ, ಬಾಬ ಏನು ಮಾಡೋಕ್ಕಾಗೋದಿಲ್ಲ. ಇಸ್ಕೋ ಕಹಾ ಜಾತ ಡ್ರಾಮಾ ಕಿ ಬಾವಿ, ಡ್ರಾಮಾ ಕಾ ಅಕ್ಷರ್ ತುಂ ಜಾಂತೆ. ಇದಕ್ಕೆ ಹೇಳಾಗತ್ತೆ, ಡ್ರಾಮಾ ಇಚ್ಛೆ, ಡ್ರಾಮಾ ಅಕ್ಷರ ತಮಗೆ ಗೊತ್ತಿದೆ ಅಲ್ಲ. ಓ ಕಹೆಂಗೆ ಜೋ ಕುಚ್ ಹೋನಾತ ಹುವ ಫಿಕ್ರ ಕಾಯ್ತ ತುಮ್ಕೋ ಬೇಫಿಕ್ರ ಬನ. ಅವರಂತಾರೆ, ಏನೆಲ್ಲ ಆಗಬೇಕಾಗಿತ್ತು ಅದು ಆಯಿತು, ಚಿಂತೆ ಯಾವ ಮಾಡಿ, ನಿಶ್ಚಿಂತರಾಗಿ ಮಾಡ್ತಾರೆ. ಸೆಕೆಂಡ್ ಬೈ ಸೆಕೆಂಡ್ ಜೋ ಕುಚ್ ಹೋತ ಡ್ರಾಮಾ ಹಿ ಸಮಜೋ ಆತ್ಮಾನೇ ಶರೀರ್ ಚೋಡ್ ಜಾಕರ್ ದೂಸ್ರ ಪಾಠ ಬಜಾ. ಸೆಕೆಂಡ್ ಬೈ ಸೆಕೆಂಡ್ ಏನೆಲ್ಲ ಆಗತ್ತೆ ಡ್ರಾಮಾ ಅಂತ ತಿಳ್ಕೊಳ್ಳಿ. ಆತ್ಮ ದೇಹವನ್ನು ಬಿಟ್ಟು ಹೋಗಿ ಮತ್ತೊಂದು ದೇಹವನ್ನು ತಗೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೆ. ಅನಾದಿ ಪಾಠಕ್ಕೂ ತುಂಬ ಕೈಸೆ ಫೇರ್ ಸಕ್ತೆ ಹೋ ಬಲ್ ಅಭಿ ತೋಡಿ ಬಚ್ಚಿಯ ಕಚ್ಚಿ ಅವಸ್ಥಾ ಹೆ ತೋಡಾ ಬಹುತ್ ವಿಚಾರ ಆ ಜ. ಅನಾದಿ ಪಾತ್ರವನ್ನು ನೀವು ಪಾತ್ರವನ್ನು ಯಾವ ರೀತಿ ನೀವು ತಿರುಗಿಸೋಕ್ಕಾಗತ್ತೆ, ಬಲೆ ಇವಾಗ ನಿಮ್ಮ ಸ್ಥಿತಿ ಕಚ್ಚಾ ಇರಬಹುದು, ಬಹಳಷ್ಟು ವಿಚಾರ ಬರುತ್ತೆ. ಪರಂತು ಬಾವಿ ಕುಚ್ನೇಹಿ ಕರ್ ಸಕ್ತೆ ಲೋಕ್ ಬಲ್ ಕ್ಯಾ ಕ್ಯಾ ಬಿ ಕಹೆ ಪರಂತು ಅಮಾರಿ ಬುದ್ಧಿ ಮೇ ಡ್ರಾಮಾ ಕಾ ರಾಜ ಹೇ. ಆದರೆ ಈ ನಾಟಕವನ್ನು ಏನು ಮಾಡೋಕ್ಕಾಗಲ್ಲ, ಬಲೆ ಜನ ಏನೇನೂ ಅಂತಿರುತ್ತಾರೆ, ಆದರೆ ನಮ್ಮ ಬುದ್ಧಿಯಲ್ಲಿ ಡ್ರಾಮಾ ರಹಸ್ಯ ಇದೆ. ಪಾಠ ಬಜಾನಾ ಹೇ ಫಿಕ್ರಿ ಕಿ ಬಾತ್ ನಹಿ ಜಬ್ ತಕ್ ಕಚ್ಚಿ ಅವಸ್ಥಾ ಹೇ ತೋಡಿ ಬಹುತ್ ಲಹರ್ ಆತೆ. ಪಾತ್ರವನ್ನು ಅಭಿನಯ ಮಾಡಬೇಕು, ಚಿಂತೆ ಮಾಡುವ ಮಾತೇ ಇಲ್ಲ. ಎಲ್ಲಿವರೆಗೂ ಸ್ಥಿತಿ ಪಕ್ಕ ಆಗೋದಿಲ್ಲ ಅಲ್ಲಿವರೆಗೂ ಬಹಳಷ್ಟು ಅಲೆಗಳು ಬರ್ತಾ ಇರುತ್ತೆ. ಈ ಸಮಯ ತುಂ ಸಬ್ ಕುಚ್ ಪಡ್ ರಹೇ ಹೋ ತುಂ ಸಬ್ ದೇಹದಾರಿ ಹೋ ಮೇ ಏಕ್ ವಿದೇಹಿ. ಈ ಸಮಯದಲ್ಲಿ ತಾವು ಓದ್ತಾ ಇದ್ದೀರ, ತಾವೆಲ್ಲರೂ ದೇಹದಾರಿಗಳಾಗಿದ್ದೀರಾ, ನಾನು ಒಬ್ಬನೇ ವಿದೇಹಿ ಆಗಿದ್ದೆ. ಸಬ್ ದೇಹದಾರಿಯೋಂಕು ಸಿಕ್ಕಾತಾ ಹೋ ಬಾಬಾ ಸಮಜಾತೆ ಕೊಯಿ ಕೊಯಿ ಸಮಯ ತುಂ ಬಚ್ಚೋಂಕೋ ಫಿರ್ ಏ ಬ್ರಹ್ಮಾ ಮೇ ಬೈಟ್ ಸಮಯ. ಎಲ್ಲ ದೇಹದಾರಿಗೆ ಕಳಿಸ್ಕೊಡ್ತೀನಿ ಬಾಬಾ ತಿಳಿಸ್ತಾರೆ. ಕೆಲವೊಂದು ಸಮಯದಲ್ಲಿ ಮಕ್ಕಳಿಗೆ ಬ್ರಹ್ಮನು ಕೂತ್ಕೊಂಡು ತಿಳಿಸ್ತಾರೆ. ಏ ಬಾಬಾ ಕಾ ಪಾಟ್ ಅವ್ರ ಪ್ರಜಾಪಿತ ಬ್ರಹ್ಮಾ ಕಾ ಪಾಟ್ ವಂಡರ್ಫುಲ್ ಹೇ. ಏ ಬಾಬ್ ವಿಚಾರ್ ಸಾಗರ್ ಮಂಥನ್ಕರ್ ತುಮ್ಕು ಸುನಾತೆ. ಈ ತಂದೆಯ ಪಾತ್ರ ಮತ್ತು ಬ್ರಹ್ಮ ಬಾಬಾವರ ಪಾತ್ರನೂ ಬಹಳ ವಂಡರ್ಫುಲ್ ಆಗಿದೆ. ಈ ತಂದೆ ವಿಚಾರ ಸಾಗರ ಮಂಥನವನ್ನು ಮಾಡಿ ತಮಗೆ ತಿಳಿಸ್ಕೊಡ್ತಾರೆ. ಕಿತನಿ ವಂಡರ್ಫುಲ್ ನಾಲೆಜ್ ಹೇ, ಕಿತನಿ ಬುದ್ಧಿ ಚಲಾನಿ ಪಡ್ತು. ಎಷ್ಟು ಆಶ್ಚರ್ಯವಾದ ಜ್ಞಾನ, ಎಷ್ಟೊಂದು ಬುದ್ಧಿಯನ್ನು ನಡೆಸಬೇಕಾಗತ್ತೆ. ಬಾಬಾ ಕಾ ವಿಚಾರ್ ಸಾಗರ್ ಮಂಥನ್ ಸುಬೋಕೋ ಚಲ್ತಾ ತುಮ್ಕೋ ಬಿ ಎಸ್ಸೆ ಬನ್ನ ಜೈಸೆ ಟೀಚರ್. ಬಾಬಾರವರಿಗೆ ವಿಚಾರ ಸಾಗರ ಮಂಥನ ಬೆಳಗಿನ ಜಾವದಲ್ಲಿ ನಡೆಯುತ್ತೆ. ತಾವು ಸಹ ಅದೇ ರೀತಿ ಆಗಬೇಕು. ಯಾವ ರೀತಿ ಟೀಚರ್ ಆ ರೀತಿ ತಾವಾಗಬೇಕಾಗಿದೆ. ಫಿರ್ ಬಿ ಫರಕ್ ತೋ ಜರೂರ್ ರಹತಾ ಟೀಚರ್ ಸ್ಟೂಡೆಂಟ್ ಕೋ ಕಭಿ ಸೋ ಮಾರ್ಕ್ಸ್ ನಹಿ ಲೇ. ಆದರೂ ವ್ಯತ್ಯಾಸ ಇದ್ದೇ ಇರುತ್ತೆ. ಟೀಚರ್ ಎಂದೂ ಸ್ಟೂಡೆಂಟ್ಗೆ 100 ಮಾರ್ಕ್ಸ್ ಅಂತೂ ಕೊಡೋದಿಲ್ಲ. ಕುಚ್ ಕಮ್ ದೇಂಗೆ ಓ ಹೇ ಉಂಚ್ತೆ ಉಂಚ್ ಅಮ್ ಹೇ ದೇಹ, ಸ್ವಲ್ಪ ಕಡಿಮೆ ಕೊಡ್ತಾರೆ. ಅವರಂತೂ ಶ್ರೇಷ್ಠಕ್ಕಿಂತ ಶ್ರೇಷ್ಠ ನಾವಂತೂ ದೇಹದಾರಿ ಅಲ್ವಾ. ತೋ ಬಾಬಾ ಮಿಸಾಲ್ 100% ಕೈಸೆ ಬನೆಂಗೆ ಏ ಬಡಿ ಗುಹ್ಯ ಬಾತೆ ಹೇ. ಕೊಯಿ ತೋ ಸುನ್ಕರ್ ಧಾರಣ ಕರ್ತೆ ಖುಷ್ ಹೋತಿ ಹೇ. ಅಂದಮೇಲೆ ಬಾಬಾ 100% ಹೆಂಗಾಗೋದು,
ಇದು ಬಹಳ ಖುಷಿಯವಾದ ಮಾತಾಗಿದೆ. ಕೆಲವರು ಕೇಳಿ ಧಾರಣೆ ಮಾಡ್ತಾರೆ, ಖುಷಿ ಆಗ್ತಾರೆ. ಕೊಯ್ ಕೊಯ್ ಕೇತೆ ಬಾಬಾ ಕಿ ತೋ ಏಕಿ ಬಾಣ್ ಚಲ್ತಿ ರಿಪಿಟೇಷನ್ ಹೋತಿ ಆ ಕೊಯ್ ನಯೇ ನಯೇ ಬಚ್ಚೆ ಆತೆ ತು ಮುಜೆ ಪೆಹಲಿ ಪಾಯಿಂಟ್ಸ್ ಉಠಾನಿ ಪಡ್ತಿ. ಕೆಲವರಂತಾರೆ ಬಾಬಾದಂತೂ ಒಂದೇ ವಾಣಿ ನಡೆಯುತ್ತೆ, ರಿಪಿಟೇಷನ್ ಆಗತ್ತೆ. ಆದರೆ ಕೆಲವೊಂದು ಸಲ ಹೊಸ ಹೊಸ ಮಕ್ಕಳು ಬಂದಾಗ ನಾನು ಆ ಪಾಯಿಂಟ್ಸನ್ನು ಎತ್ತಬೇಕಾಗತ್ತೆ. ಕೊಯಿ ನೈ ಪಾಯಿಂಟ್ ಮೇ ನಿಕಲ್ ಆತೆ ಅವರೊಂಕೋ ಸಮಜಾನೆ ಕೇಳಿ ಬಚ್ಚೋಂಕೋ ಫಿರ್ ಭೀ ಬಾಬಾಕೋ ಮದದ್ ಕರ್ನಿ ಪಡ್ತೀವಿ. ಕೆಲವು ಹೊಸ ಪಾಯಿಂಟನ್ನು ಹೊರಗಡೆ ತರ್ತೀವಿ ಅಂದರೆ ತಿಳಿಸ್ಬೇಕಾಗತ್ತೆ. ಮಕ್ಕಳು ಮತ್ತು ತಂದೆಗೆ ಸಹಯೋಗವನ್ನು ಮಾಡಬೇಕಲ್ಲ. ಮ್ಯಾಗ್ಝೀನ್ ನಿಕಲ್ತೆ ಕಲ್ಪ ಪೆಹಲೆ ಐಸೆ ಲಿಖಾ ಹೋಂಗ. ಮ್ಯಾಗ್ಝೀನ್ ಹೊರಬರುತ್ತೆ, ಕಲ್ಪದ ಹಿಂದಿನೂ ಈ ರೀತಿ ಬರೆದಿರ್ಬೋದು. ಅಗರ್ ಅಖಬಾರ್ ನಿಕಲೇ ತೋ ಉಸ್ ಪರ್ ಬಹುತ್ ಧ್ಯಾನ್ ದೇನಾ ಚಾಹಿ ಐಸೆ ಕೊಯಿ ಬಾತ್ ನಾ ಹೋ ಜೋ ಮನುಷ್ಯ ಪಡ್ಕರ್ ನಾರಾಜ್ ಹೋ ಜಾಯ್. ನ್ಯೂಸ್ ಪೇಪರನ್ನು ಪ್ರಿಂಟ್ ಮಾಡಿದಾಗ ಬಹಳಷ್ಟು ಗಮನ ಕೊಡಬೇಕು, ಯಾಕೆಂದರೆ ಅಂತಹ ಮಾತನ್ನು ಕೇಳಿ ಅಥವಾ ಓದಿ ಮನುಷ್ಯ ಮುಣಿಸ್ಕೋಬಾರ್ದಾಗಿದೆ. ಮ್ಯಾಗ್ಝೀನ್ ತೋ ತುಂಬ ಪಡ್ತೆ ಹೋ ಕೈ ಕಚ್ಚಿ ಪಕ್ಕಿ ಬಾತೆ ಹೊಂಗಿ ತೋ ಕಹೆಂಗೆ ಅತ್ತಕ್ ಸಂಪೂರ್ಣ ನೈ ಬರ್. ಮ್ಯಾಗ್ಝೀನ್ ಅಂತೂ ತಾವು ಓದ್ತೀರ. ಕೆಲವರು ಕಚ್ಚಾ ಪಕ್ಕ ಮಾತು ಇರುತ್ತೆ, ಆಗ ಹೇಳಾಗತ್ತೆ ಇನ್ನೂ ಸಂಪೂರ್ಣ ಆಗಿಲ್ಲ. ಆಕ್ಯುರೇಟ್ ಸೋಲಾ ಕಲಾ ಸಂಪೂರ್ಣ ಬಂದೆ ಮೇ ಸಮಯತೋ ಲಗ್ತ ಅಭಿತೋ ಬಹು ಸರ್ವಿಸ್. ಆಕ್ಯುರೇಟ್ 16 ಕಲಾ ಸಂಪೂರ್ಣರಾಗೋದಕ್ಕೆ ಸಮಯ ಇರಿಸತ್ತೆ. ಈಗಂತೂ ಬಹಳ ಸೇವೆಯನ್ನು ಮಾಡಬೇಕಾಗಿ. ಬಹುತ್ ಪ್ರಜಾ ಬನಾನಿ ಹೇ ಎ ಬಿ ಬಾಬಾನೇ ಸಂಜಾಯ ಅನೇಕ ಪ್ರಕಾರ ಕಿ ಮಾರ್ಸ್. ಬಹಳಷ್ಟು ಪ್ರಜೆಗಳನ್ನು ತಯಾರು ಮಾಡಬೇಕಾಗಿ. ಇದನ್ನು ಸಹ ಬಾಬಾ ತಿಳಿಸಿದರೆ ಅನೇಕ ಪ್ರಕಾರದ ಮಾರ್ಸ್. ಕೊಯ್ ನಿಮಿತ್ತ ಹೇ ಬಹುತೋಂಕೋ ಧ್ಯಾನ್ ದೇನೆ ಕೇಳಿಯೇ ಪ್ರಬಂಧ ಕರ್ತೆ ಹೇ ತೋ ಉನ್ಕೋ ಭೀ ಫಲ್ ಮಿಲ್ತಾ ಹೇ. ಕೆಲವರು ನಿಮಿತ್ತರಾಗ್ತಾರೆ, ಬಹಳಷ್ಟು ಜನಕ್ಕೆ ಧ್ಯಾನವನ್ನು ಕೊಡುವ ಪ್ರಬಂಧವನ್ನು ಮಾಡ್ತಾರೆ, ಅದರ ಫಲನೂ ಸಿಗುತ್ತೆ. ಆಪ್ತೋ ಪುರಾಣಿ ದುನಿಯಾಯಿ ಕಥಂ ಹೋನಿ ಹೇ ಏ ಹೇ ಅಲ್ಪ ಕಾಲ್ಕಾಸು. ಈಗಂತೂ ಹಳೆಯ ಪ್ರಪಂಚನೇ ಸಮಾಪ್ತಿ ಆಗಬೇಕಾಗಿ, ಇದಂತೂ ಅಲ್ಪ ಕಾಲದ ಸುಖ ಆಗಿದೆ. ಬಿಮಾರಿ ಆದೀತೋ ಸಕ್ಕೂ ಹೋತಿ ಬಾಬಾ ಸಹ ಬಾತೋಂಕ ಅನುಭವಿ ಹೇ. ಅನಾರೋಗ್ಯ ಇವೆಲ್ಲವೂ ಬಹಳಷ್ಟು ಜನಕ ಬಾಬಾ ಎಲ್ಲ ಮಾತುಗಳ ಅನುಭವಿಯಾಗಿದ್ದಾರಲ್ಲ. ದುನಿಯಾಕಿ ಬಾತೆ ಭೀ ಸಂಜಾತೆ ಬಾಬಾನೇ ಕಹಾತ ಅಖಬಾರ್ ವಾ ಮ್ಯಾಗ್ಝೀನ್ ಮೇ ವಂಡರ್ಫುಲ್ ಬಾತೆ ಲಿಖೋ ಜೋ ಸಂಜೇಕಿ ಬ್ರಹ್ಮ ಕುಮಾರಿಯೋನೇ ಈ ಬಾತ್ ಬಿಲ್ಕುಲ್ ಟೀಕ್ ಲಿಪಿ ಹೇ. ಪ್ರಪಂಚದ ಮಾತುಗಳು ತಿಳಿಸಲಾಗತ್ತೆ ಬಾಬಾ ಅಂತಾರೆ ನ್ಯೂಸ್ ಪೇಪರ್ ಮ್ಯಾಗ್ಝೀನಲ್ಲಿ ವಂಡರ್ಫುಲ್ ಆದಂಥ ವಿಷಯಗಳನ್ನು ಬರೀರಿ. ತಿಳ್ಕೊಂತಾರೆ ಬ್ರಹ್ಮ ಕುಮಾರಿಗಳು ಈ ವಿಷಯ ಬಿಲ್ಕುಲ್ ಕರೆಕ್ಟಾಗಿ ಬರೆದಿದ್ದಾರೆ. ಏ ಲಡಾಯಿ 5000 ವರ್ಷ ಪೆಹಲೆ ಓಬಹು ಲಗೀತಿ ಕೈಸೆ ಏ ಆಕರ್ ಸಂಜು. ಈ ಯುದ್ಧ 5000 ವರ್ಷದ ಹಿಂದೇನೂ ಇದೇ ರೀತಿ ನಡೆದಿತ್ತು, ಯಾವ ರೀತಿ ಬಂದು ತಿಳ್ಕೊಳ್ಳಿ. ತುಮಾರ ನಾಮ್ಮಿ ಹೋಂಗ ಮನುಷ್ಯ ಸುನ್ಕರ್ ಖುಷ್ಬಿ ಹೋಂಗಿ ಏ ಬಡಿ ಬಾತ್ ಹೇ ಪರಂತು ಜಬ್ ಕಿಸಿಗೆ ಬುದ್ಧಿ ಮೇ ಬೇಟೆ. ನಿಮಗೂ ಸಹ ಹೆಸರು ಬರುತ್ತೆ, ಮನುಷ್ಯರು ಕೇಳಿ ಖುಷಿ ಆಗ್ತಾರೆ. ಇದು ಬಹಳ ದೊಡ್ಡ ಮಾತಾಗಿದೆ, ಆದರೆ ಯಾರಾದರೂ ಬುದ್ಧಿಯಲ್ಲಿ ಕುತ್ಕೋಬೇಕಲ್ಲ. ಜೋ ಲಿಖ್ತೆ ಉಸ್ಕೋ ಫಿರ್ ಸಮಜಾನಾ ಹೇ ಸಮಜಾನ್ ಸಮಜಾನಾ ನಹೀ ಆತಾ ಹೋಗ ಇಸ್ಲೇ ಫಿರ್ ಲಿಖ್ತೇವಿ. ಯಾರಾದರೂ ಬರೆದಾಗ ಅದನ್ನು ಮತ್ತೆ ತಿಳಿಸ್ಬೇಕಾಗ್ತದೆ. ತಿಳಿಸೋಕ್ಕೆ ಬರ್ತಿಲ್ಲ ಅಂದರೆ ಮತ್ತೆ ಬರೆಯೋಕ್ಕೂ ಬರಲ್ಲಲ್ಲ. ಅಚ್ಛಾ ಮಿಟೆ ಮಿಟೆ ಸಿಕ್ಕಿಲ್ಲದೆ ಬಚ್ಚೋ ಪ್ರತಿ ಮಾಂ ಪಿತಾ ಬಾಂ ದಾದಾಕ ಯಾತ್ ಪ್ಯಾರ್ ಓ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ ಅಮ್ ರೂಹಾನಿ ಬಚ್ಚೋಂಕಿ ರೂಹಾನಿ ಮಾತ್ ಪಿತಾ ಬಾಂ ದಾದಾಕೋ ಯಾತ್ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ. ಇಂದಿನ ಧಾರಣೆಗೋಸ್ಕರ ಮುಖ್ಯಸ್ಥರ
एक बात जो सुनाते वो पढ़ाते, वही सुनो और पढ़ो, ಬಾಕಿ ಕುಚು ಬಿ ಪಡ್ನೆ ಸುನ್ನೇಕಿ ದರ್ಕಾನು. ಒಬ್ಬ ತಂದೆ ಏನು ತಿಳಿಸ್ತಾರೆ, ಓದಿಸ್ತಾರೆ, ಅದನ್ನೇ ಕೇಳಿ ಅಥವಾ ಓದಿ, ಬಾಕಿ ಏನೂ ಸಹ ಓದುವ ಕೇಳುವ ಅವಶ್ಯಕತೆ ಇಲ್ಲ. ಸಂಘಕ್ಕೆ ಬಹುತ್ ಬಹುತ್ ಸಂಭಾಲ್ ರಖು. ಸವೇರೆ ಸವೇರೆ ಏಕಾಂತ ಮೇ ಬೈಟ್ ವಿಚಾರ್ ಸಾಗರ್ ಮಂಥನ್. ಸಂಘದ ಬಹಳಷ್ಟು ಸಂಭಾಲನೆ ಮಾಡಿ, ಬೆಳಗ್ಗೆ ಏಕಾಂತದಲ್ಲಿ ಕುತ್ಕೊಂಡು ವಿಚಾರ ಸಾಗರ ಮಂಥನ ಮಾಡಿ. ಎರಡನೇದು, ಡ್ರಾಮಾಕ್ಕೆ ಬಾವಿ ನಿಶ್ಚಿತ ಬನಿ ಹುಯಿ ಹೇ ಇಸ್ಲೀ ಸದಾ ಬೇಫಿಕ್ರರು. ಡ್ರಾಮಾ ವಿಷಯ ನಿಶ್ಚಿತ ಆಗಿ, ಅದಕ್ಕೆ ಸದಾ ನಿಶ್ಚಿಂತರಾಗಿ. ಕಿಸಿ ಮೇ ಬಾತ್ ಮೇ ಸಂಶಯ ಮತ್ ಉಟಾವೋ ಲೋಕ್ ಬಲೆ ಕ್ಯಾಬಿ ಕಹೆಂಗೆ ಲೇಕಿನ್ ತುಮ್ ಡ್ರಾಮಾ ಪರ್ ಅಟಲ್ ರಹು. ಯಾವುದೇ ಮಾತಿನಲ್ಲಿ ಸಂಶಯವನ್ನು ತೆಗೀಬೇಡಿ, ಬಲಿ ಜನ ಏನೇ ಹೇಳಿ ಆದರೆ ತಾವು ಡ್ರಾಮಾ ಮೇಲೆ ಅಟಲವಾಗಿ ಇರಿ. ವರದಾನ, ಅಥಾರಿಟಿ ಬನ್ ಸಮಯ ಪರ್ ಸರ್ವಶಕ್ತಿಯೋಂಕೋ ಕಾರ್ಯ ಮೇ ಲಗಾನೆ ವಾಲೆ ಮಾಸ್ಟರ್ ಸರ್ವಶಕ್ತಿವಾನ್. ಅಥಾರಿಟಿ ಅವರಾಗಿ ಸಮಯದಂತೆ ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ತರುವಂಥವರು ಮಾಸ್ಟರ್ ಸರ್ವಶಕ್ತಿವಂತ ಭವ. ಸರ್ವಶಕ್ತಿವಾನ್ ಬಾಪ್ ದ್ವಾರ ಜೋ ಸರ್ವಶಕ್ತಿಯ ಪ್ರಾಪ್ತ ಹೇ ವೋ ಐಸಿ ಪರಿಸ್ಥಿತಿ ಜೈಸಾ ಸಮಯ ಔರ್ ಜಿಸ್ ವಿಧಿ ಸೇ ಆಪ್ ಕಾರ್ಯ ಮೇ ಲಗಾನಾ ಚಾಹೋ ವೈಸೇ ಹಿ ರೂಪ ಸೇ ಯೇ ಶಕ್ತಿಯ ಆಪ್ಕೋ ಸಹಯೋಗಿ ಬನ್ ಸಕ್ತಿ ಹೇ. ಸರ್ವಶಕ್ತಿವಂತ ತಂದೆಯಿಂದ ಸರ್ವಶಕ್ತಿಗಳು ಪ್ರಾಪ್ತಿಯಾಗಿದೆ. ಅದು ಎಂತಹ ಪರಿಸ್ಥಿತಿ, ಎಂತಹ ಸಮಯ, ಮತ್ತು ಆ ವಿಧಿಯಿಂದ ಕಾರ್ಯದಲ್ಲಿ ತೊಡಗಿಸ್ಬೋದಾಗಿದೆ. ಅದೇ ರೂಪದಿಂದ ಶಕ್ತಿಗಳು ನಿಮಗೆ ಸಹಯೋಗಿ ಆಗತ್ತೆ. ಇನ್ ಶಕ್ತಿಯೋವ ಪ್ರಭು ವರದಾನ್ಕೋ ಜಿಸ್ ರೂಪ್ ಮೇ ಚಾವೋ ಓ ರೂಪ್ ಧಾರಣ ಕರ್ ಸಕ್ತಿ. ಈ ಶಕ್ತಿಗಳನ್ನು ಅಥವಾ ಪ್ರಭು ವರದಾನಗಳನ್ನು ಯಾವ ರೂಪದಲ್ಲಿ ನೀವು ಇಷ್ಟಪಟ್ಟರೆ ಆ ರೂಪ ಧಾರಣೆ ಮಾಡುತ್ತೆ. ಅಭಿ ಅಭಿ ಶೀತಲತಾಕೆ ರೂಪ ಮೇ ಅಭಿ ಅಭಿ ಜ್ವಾಲಾಕೆ ರೂಪ. ಈಗೀಗ ಶೀತಲದ ರೂಪದಲ್ಲಿ, ಈಗೀಗ ಜ್ವಾಲಾ ರೂಪದಲ್ಲಿ. ಸಿರ್ ಸಮಯ ಪರ್ ಕಾರ್ಯ ಮೇ ಲಗಾನೇಕೆ ಅಥಾರಿಟಿ ಬಂದ್, ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುವ ಅಥಾರಿಟಿ ಆಗಿ. ಏ ಸರ್ವಶಕ್ತಿಯಾತೋ ಆಪ್ ಮಾಸ್ಟರ್ ಸರ್ವಶಕ್ತಿವಾನ್ ಕಿ ಸೇವಾದಾರ್. ಈ ಸರ್ವಶಕ್ತಿಗಳು ತಮ್ಮ ಮಾಸ್ಟರ್ ಸರ್ವಶಕ್ತಿವಂತನ ಸೇವಾದಾರಿಯಾಗಿದೆ. ಸ್ಲೋಗನ್ ಆಗಿದೆ, ಸ್ವಪುರುಷ ಅಥವಾ ವಿಶ್ವ ಕಲ್ಯಾಣಿಕೆ ಕಾರ್ಯ ಮೇ ಜಹಾ ಹಿಮ್ಮತ್ ಹೇ ವಹಾ ಸಫಲತಾ ಹುಯಿ ಪಡಿ. ಸ್ವಪುರುಷಾರ್ಥ ಅಥವಾ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಎಲ್ಲಿ ಧೈರ್ಯ ಇರುತ್ತೆ ಅಲ್ಲಿ ಸಫಲತೆ ಆಗಿದೆ. ಓಂ ಶಾ.